ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಅರ್ಥ ಆಗೋಗಿದೆ ಈ ಬಾರಿ ನಾವು ಲಿಂಗಾಯತ ಮತಬುಟ್ಟಿಯಲ್ಲಿ ಅದು ನಿರ್ದಿಷ್ಟವಾದ ಕೆಲವು ಕ್ಷೇತ್ರಗಳಲ್ಲಿ ಎಲ್ಲೋ ಒಂದಕಡೆ ಎಂಬಿ ಪಾಟೀಲ್ ನಿಲ್ತಾರೆ ಒಂದಕಡೆ ಈಶ್ವರ್ ಖಂಡ್ರೆ ನಿಲ್ತಾರೆ ಇಲ್ಲಿ ಮಾತ್ರ ನಾವು ಲಿಂಗಾಯತರ ಮತ ಪಡ್ಕೊಂಡು ಬಿಟ್ರೆ ಸಾಲೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತೊಂದು ಬಾರಿ ಒಬ್ಬ ಯಡಿಯೂರಪ್ಪ ಇಲ್ಲ ಅನ್ನೋ ಕಾರಣಕ್ಕೆ ಇಡಿ ಸಮುದಾಯ ಒಗ್ಗಟ್ಟಿನಿಂದ ಮತ ಚಲಾವಣೆ ಮಾಡೋದಕ್ಕೆ ಕಾರಣ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡುವಂತ ಚುನಾವಣೆ ಇದಾಗಿದೆ ಸಮುದಾಯ ಪಕ್ಷದ ಪರ ನಿಂತಿತ್ತು ವ್ಯಕ್ತಿ ವ್ಯಕ್ತಿತ್ವ ಪರವಾಗಿ ನಿಂತಿತ್ತು ಆ ಪರೀಕ್ಷೆ ಈ ಚುನಾವಣೆನಲ್ಲಿ ಆಗೋದಿದೆ ಆ ಪರೀಕ್ಷೆ ಮಾಡೋದಕ್ಕೆ ಕಾಂಗ್ರೆಸ್ ಏನು ಮಾಡಿದೆ ಆಪರೇಷನ್ ಲಿಂಗಾಯತ ಒಂದು ಕಡೆ ಲಿಂಗಾಯತ ಅನ್ನೋ ಆಂಗಲ್ ನಿಂದ ಗೌಡರು ಚಿಕ್ಕಣ್ಣ ಗೌಡರಿಗೆ ದಾಳ ಹಾಕಿದ್ದಾರೆ ಈಗ ಲಕ್ಷ್ಮಣ ಸೌದಿನ ಕರ್ಕೊಂಡು ಬಂದುಬಿಟ್ರು ಜಗದೀಶ್ ಶೆಟ್ಟರ್ದು ಏನು ಕತೆ ಅಂತ ನೋಡಿ ಮುಂದಿನ ದಿನಗಳಲ್ಲಿ ಆ ನಡೆ ಕೂಡ ಮಾಡೋರಿದ್ದಾರೆ ಆಪರೇಷನ್ ಲಿಂಗಾಯತಕ್ಕೆ ಕೈ ಹಾಕಿರುವಂತ ಕಾಂಗ್ರೆಸ್ ಲಕ್ಷ್ಮಣ ಸೌದಿ ಅವರ ಎಂಟ್ರಿಯಿಂದ ಇರುವಂತ ಅನುಕೂಲಗಳು ಬಹು ಬರಬಹುದಾದಂತ ಸವಾಲುಗಳೇನು ಅಂತ ಒಂದು ಕ್ವಿಕ್ ಲುಕ್ ಅಲ್ಲಿ ನಿಮಗೆ ತೋರಿಸೋಣ ಅಂತ ಸಿದ್ದು ನಾಮಗೌಡರ ನಂತರ ಈ ಗಾಣಿಗ ಸಮುದಾಯದ ನಾಯಕತ್ವ ಮತ್ತೆ ನಾಯಕರ ಕೊರತೆ ಇತ್ತು ಕಾಂಗ್ರೆಸ್ನಲ್ಲಿ ಅದು ಸೌದಿ ಅವರ ಎಂಟ್ರಿಯಿಂದ ಪೂರೈಕೆ ಆಯ್ತಾ ಆದಂತಿದೆ ಇನ್ನು ಗಾಣಿಗ ಸಮುದಾಯದ ಮತದಾರರು ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಬೀದರ್ ಮತ್ತು ಉತ್ತರ ಕನ್ನಡ ಬಿಟ್ಟರೆ ಎಲ್ಲ ಕ್ಷೇತ್ರಗಳಲ್ಲೂ ಗಾಣಿಗ ಮತದಾರರಿದ್ದಾರೆ ಮತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತದಾನ ಕೂಡ ಮಾಡುವಂತಹ ಸಂಖ್ಯಾಬಲವನ್ನು ಹೊಂದಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಬ್ಬ ಲಿಂಗಾಯತ ಪ್ರಭಾವಿ ಲಿಂಗಾಯತ ನಾಯಕನ ಎಂಟ್ರಿ ಆಯಿತು ಇದರಿಂದ ಏನಾಗ್ಬೋದು ಅಲ್ಲಿ ಸೋಮಣ್ಣ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋಬೋದು ಅಂತ ಬಂದ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಬೀದರಿಂದನೇ ಹೇಳ್ಬಿಟ್ರು ಅವಶ್ಯಕತೆ ಇಲ್ಲ ಅಂತ ಅದೇ ರೀತಿ ಈ ಬಾರಿ ಎಂ ಬಿ ಪಾಟೀಲ್ ಅವರು ಒಂದು ದೃಷ್ಟಿಯಿಂದ ನೋಡೋದಾದರೆ ಬಹುತೇಕವಾಗಿ ಅವರು ಕೂಡ ಪ್ರಶ್ನಾತೀತ ಲಿಂಗಾಯತ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಆದರೆ ಈಗ ಅವ್ರಿಗೂ ಒಬ್ಬ ಪ್ರತಿಸ್ಪರ್ಧಿ ಬಂದ್ರ ಎಂ ಬಿ ಪಾಟೀಲ್ ಸೇರಿದಂತೆ ಹಲವರಿಗೆ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕತ್ವ ಆ ಒಂದು ಸ್ಪರ್ಧೆ ಶುರುವಾಗಿದೆ ಇನ್ನು ವಲಸೆ ಬಂದಿರೋ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಪಡ್ಕೊಂಡ್ಬಿಡ್ಬೋದು ಲಕ್ಷ್ಮಣ್ ಸೌದಿ ಅವರು ಎಷ್ಟೇ ಅಂದರೂ ವಲಸೆನೆ ಕರ್ಕೊಂಬಂದಿದ್ದೀರಿ ಟಿಕೆಟ್ ಕೊಟ್ಟಿದ್ದೀರಿ ಎಲೆಕ್ಷನ್ ಗೆದ್ದರೆ ಒಂದಾಟ ಗೆಲ್ಲದೆ ಇದ್ರೆ ಒಂದಾಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದರೆ ಒಂದಾಟ ಬರದೇ ಇದ್ರೆ ಇನ್ನೊಂದಾಟ ಈ ರೀತಿಯ ಪರಿಸ್ಥಿತಿನಲ್ಲಿ ನಾವು ಚರ್ಚೆ ಕೂಡ ಬೆಳೆಸಬೇಕಾಗ್ತದೆ ಬೆಳಗಾವಿಯಲ್ಲಿ ಲಕ್ಷ್ಮಣ್ ಲಕ್ಷ್ಮಿ ಕಾಂಬಿನೇಷನ್ ಬಂದುಬಿಟ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಅವರ ಒಂದು ರಾಜಕೀಯದ ಉಪಸ್ಥಿತಿ ಏನಿದೆಯಲ್ಲ ಅಕ್ರಾಸ್ ದ ಜಿಲ್ಲೆ ಅದಕ್ಕೆ ಒಂದು ಲಿಂಗಾಯತ ಸಿಂಡಿಕೇಟ್ ಸವಾಲನ್ನು ತಂದೊಡ್ಡುವಂಥ ಒಂದು ಕಾಂಬಿನೇಷನ್ ಲಕ್ಷ್ಮಣ್ ಲಕ್ಷ್ಮಿ ಕಾಂಬಿನೇಷನ್ ಇದಾಗ್ಬೋದಾ ಇದು ಯಾಕೆ ಆಗ್ಬೋದು ಅಂದರೆ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ರಮೇಶ್ ಜಾರಕಿಹೊಳಿ ಅವ್ರ ಮಾತು ಕೇಳಿ ನೀವು ನನಗೆ ಟಿಕೆಟ್ ಕೊಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಅವ್ರಿಗೆ ಆಗದೆ ಇರೋಂಥವ್ರು ಅಥವಾ ಅವರ ಒಬ್ಬ ರಾಜಕೀಯ ವೈರಿ ಅಂದರೆ ಯಾರಿರೋದು ಲಕ್ಷ್ಮಿ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಕೈ ಜೋಡಿಸ್ಬಿಡೋಣ ಬನ್ನಿ ಇನ್ನು ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಲಕ್ಷ್ಮಿ ಕಾಂಬೋ ಈ ಒಂದು ಸ್ಪರ್ಧೆ ಆಗುವಂಥ ಸಾಧ್ಯತೆಗಳಿವೆ